ಇನ್ನು ಇದೇ ವೇಳೆ ವೇದಿಕೆಯಲ್ಲಿ ಮಾತನಾಡುವಾಗ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನಾ ಅವರನ್ನು ನೆನೆದು ಭಾವುಕರಾದರು ಮಾಧ್ಯಮ ಮಿತ್ರರು ನನ್ನ ಕಷ್ಟದ ಸಂದರ್ಭದಲ್ಲಿ ತಾಯಿ ಸ್ಥಾನದಲ್ಲಿ ನಿಂತಿದ್ರಿ ನಿಮ್ಮ ಕುಟುಂಬದಲ್ಲಿ ನನ್ನನ್ನ ಒಪ್ಪನನ್ನಾಗಿ ಮಾಡ್ಕೊಂಡಿದ್ರಿ ಇದು ನನಗೆ ಬಹಳ ದೊಡ್ಡ ಆಸ್ತಿ ಅಂತ ಗದ್ಗದಿತರಾದರು ಕಣ್ಣೀರು ಹಾಕಬಾರದು ಅಂತ ಇದೆ ಆದ್ರೆ ಆಗ್ತಾ ಇಲ್ಲ ಈ ಚಿತ್ರವನ್ನ ಸ್ಪಂದನಾ ತುಂಬಾ ಇಷ್ಟಪಟ್ಟಿದ್ರು ಅಂತ ಹೇಳಿ ಭಾವುಕರಾದರು ಆದರೆ ಸತ್ಯಕ್ಕೆ ನಾನು ನಿಮ್ಮೆಲ್ಲರನ್ನು ಕೇಳಿಕೊಳ್ಳೋದು ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ಆಗಿರೋ ಯಾವುದೇ ಘಟನೆ ಆಗಲಿ ಏನಾಗುತ್ತೆ ಯಾರು ನಮ್ಮ ಹತ್ತಿರದವರ ಮನೆಯಲ್ಲಿ ಆದಾಗ ಅಥವಾ ನಮ್ಮ ಪರಿಚಯದವರ ಮನೆಯಲ್ಲಿ ಆದಾಗ ಅವರ ಬಗ್ಗೆ ಮಾತಾಡಿ ನಾನು ಸ್ವಲ್ಪ ಒಂದು ಅನುಕಂಪ ಸೂಚಿಸ್ತೀನಿ ಆ ಮಾತಾಡೋ ಕಥೆ ನಾವೇ ಆದಾಗ ಹೇಗಪ್ಪ ಅಂತ ನಾವು ಕಣ್ಕಂಡ್ ಬಿಟ್ಟು ನೋಡ್ತಾ ಇರೋ ಒಂದು ಸಂದರ್ಭ ಆಯ್ತು ನನಗೆ ಆದ್ರೆ ಆವಾಗ ನೀವೆಲ್ಲರೂ ನಿಂತಿದ್ದು ತಾಯಿ ಸ್ಥಾನದಲ್ಲಿ ನಿಂತಿದ್ರಿ ನಮ್ಮ ಎಲ್ಲ ಪತ್ರಿಕೋದ್ಯಮದವರು ಮಾಧ್ಯಮ ಮಿತ್ರರು ಯಾರೂ ಕೂಡ ಹೊರಗಿನವರ ತರ ಇರಲಿಲ್ಲ ಮನೆಯವರು ಹಾಗೆ ಸಾರಿ ಸರ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ